ಶ್ರೀ ಕೃಷ್ಣನ ಜನ್ಮದಿನದ ರಾತ್ರಿ ನಡೆದ ಐದು ಮಹಾನ್ ಘಟನೆಗಳು. ಹಿಂದೂ ಧರ್ಮದಲ್ಲಿ ಶ್ರೀಕೃಷ್ಣನಿಗೆ ವಿಶೇಷ ಸ್ಥಾನವಿದೆ. ಮುಂದಿನ ಪೀಳಿಗೆಗಳು ಧರ್ಮವನ್ನು ಅನುಸರಿಸುವಂತೆ ಪವಿತ್ರ ಭಗವದ್ಗೀತೆಯನ್ನು ಬೋಧಿಸಿದ ಆ ಮಾಧವ ಪರಮ ಪವನಮೂರ್ತಿ. ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಅದರ ಪರಿಣಾಮ ಅವರ ಮುಖದಲ್ಲಿ ಕಾಣುತ್ತಿರಲಿಲ್ಲ. ಪ್ರತಿ ಸಮಸ್ಯೆಯನ್ನು ತನ್ನ ನಗುವಿನಿಂದಲೇ ಪರಿಹರಿಸಿಕೊಂಡು ಮುಂದೆ ಸಾಗುತ್ತಿದ್ದ. ಭಗವದ್ಗೀತೆಯು ಜೀವನದಲ್ಲಿ ಎದುರಿಸುವ ಯಾವುದೇ ತೊಂದರೆಗಳನ್ನು ಹೇಗೆ ನಿವಾರಿಸುವುದು ಎಂಬುದರ ಪ್ರತಿಯೊಂದು ಅಂಶವನ್ನು ಒಳಗೊಂಡಿದೆ. ಮುರಳಿ ಮೋಹನನು ಹುಟ್ಟಿದ ದಿನ, ರಾತ್ರಿ ನಡೆದ ಐದು ವಿಶೇಷ ಘಟನೆಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ವಾಸುದೇವನು ಕೃಷ್ಣನನ್ನು ಮಳೆಯಲ್ಲಿ ಕರೆದುಕೊಂಡು ಹೋದನು. ಶ್ರೀಕೃಷ್ಣನ ಜನನವಾದಾಗ ಜೈಲಿನಲ್ಲಿದ್ದವರೆಲ್ಲ ಯೋಗಮಾಯೆಯ ಪ್ರಭಾವದಿಂದ ಗಾಢ ನಿದ್ರೆಯಲ್ಲಿದ್ದರು. ಜೈಲಿನ ಬಾಗಿಲುಗಳು ತಾನಾಗಿಯೇ ತೆರೆದುಕೊಂಡವು. ಇದಲ್ಲದೆ ಆ ರಾತ್ರಿ ಭಾರೀ ಮಳೆಯಾಯಿತು. ಆ ಮಳೆಯಲ್ಲಿ ಕೃಷ್ಣನ ತಂದೆ ವಾಸುದೇವನು ಮರಿ ಕೃಷ್ಣನನ್ನು ಬುಟ್ಟಿಯಲ್ಲಿ ಹಾಕಿಕೊಂಡು ಜೈಲಿನಿಂದ ಹೊರಗೆ ಕರೆದೊಯ್ದನು. ಆ ಮಳೆಯಲ್ಲಿ ಕೃಷ್ಣನನ್ನು ಮಥುರಾದಿಂದ ರೇಪಲೆಯಲ್ಲಿ ವಾಸವಾಗಿದ್ದ ನಂದನ ಬಳಿ ಕರೆದುಕೊಂಡು ಹೋದರು. ಯಮುನಾ ನದಿ ಎರಡು ಭಾಗಗಳಾಗಿ ವಿಭಜನೆಯಾಯಿತು. ಆ ಸಮಯದಲ್ಲಿ ಭಾರೀ ಮಳೆಯಾಗಿತ್ತು. ಯಮುನಾ ನದಿ ಉಕ್ಕಿ ಹರಿಯುತ್ತಿತ್ತು. ವಾಸುದೇವನು ಕನ್ನಯ್ಯನನ್ನು ತನ್ನ ಬಟ್ಟೆಯಲ್ಲಿಟ್ಟುಕೊಂಡು ಯಮುನಾ ನದಿಯ ದಡವನ್ನು ತಲುಪಿದಾಗ ಒಂದು ಪವಾಡ ಸಂಭವಿಸಿತು. ಯಮುನಾ ನದಿಯ ನೀರು ಪುಟ್ಟ ಕೃಷ್ಣನ ಪಾದಗಳನ್ನು ಸ್ಪರ್ಶಿಸಿ ಎರಡು ಭಾಗಗಳಾಗಿ ವಿಭಜನೆಯಾಯಿತು. ವಾಸುದೇವನು ಆ ಎರಡು ಭಾಗಗಳ ನಡುವೆ ಸಂಚರಿಸಿ ಗೋಕುಲವನ್ನು ತಲುಪಿದನು. ಕೃಷ್ಣನನ್ನು ನಂದನ ಮನೆಗೆ ಕರೆತಂದನು. ಮಕ್ಕಳನ್ನು ಬದಲಾಯಿಸಿದ ವಾಸುದೇವ. ಯಮುನಾ ನದಿಯನ್ನು ದಾಟಿದ ನಂತರ ವಾಸುದೇವನು ಕೃಷ್ಣನನ್ನು ಗೋಕುಲದಲ್ಲಿ ನಂದನ ಮನೆಗೆ ಸೇರಿಸಿದನು. ನಂದನ ಹೆಂಡತಿ ಯಶೋದ ಆಗಲೇ ಫಲವತ್ತಾದ ಮಗುವಿಗೆ ಜನ್ಮ ನೀಡಿದ್ಲು. ಈ ಹಿನ್ನೆಲೆಯಲ್ಲಿ ಕೃಷ್ಣನನ್ನು ಯಶೋದೆಯ ಪಕ್ಕದಲ್ಲಿಟ್ಟು ವಾಸುದೇವನು ಮಗುವನ್ನು ತನ್ನೊಂದಿಗೆ ಕರೆದುಕೊಂಡು ಹೋದನು. ಈ ಬಗ್ಗೆ ನಂದನಿಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ ಎಂಬುದು ಗಮನಾರ್ಹ. ಹೇಗೆ ಕನ್ನಯ್ಯ ದೇವಕಿಯ ಮಗನಿಂದ ಯಶೋದೆಯ ಮಗನಾಗಿ ಪ್ರಸಿದ್ಧನಾದನು. ನಂದನಿಗೆ ವಾಸುದೇವ ಸ್ವಾಗತ. ದಂತಕಥೆಯ ಪ್ರಕಾರ ಮಗಳು ಜನಿಸಿದಾಗಲೇ ನಂದನಿಗೆ ಈ ವಿಷಯ ತಿಳಿಯಿತು. ವಾಸುದೇವನು ಕೃಷ್ಣನನ್ನು ತೆಗೆದುಕೊಂಡು ಬರುತ್ತಾನೆಂದು, ತನ್ನ ಮಗಳ ಸ್ಥಾನದಲ್ಲಿ ಕೃಷ್ಣನನ್ನು ಇಡಬೇಕು ಎಂದು ವಾಸುದೇವನಿಗೋಸ್ಕರ ಬಾಗಿಲ ಬಳಿ ನಿಂತುಕೊಂಡು ಎದುರು ನೋಡುತ್ತಿದ್ದನು. ವಾಸುದೇವನು ಬಂದ ನಂತರ ಕೃಷ್ಣನನ್ನು ನಂದನ ಕೈಯಲ್ಲಿ ಕೊಟ್ಟು ವಾಸುದೇವನು ನಂದನಿಂದ ಮಗುವನ್ನು ತೆಗೆದುಕೊಂಡು ಹೋದನು. ಆದರೆ ನಂತರ ವಾಸುದೇವ ಮತ್ತು ನಂದ ಇಬ್ಬರೂ ಈ ಘಟನೆಯನ್ನು ಮರೆತು ಬಿಟ್ಟರು. ಇದೆಲ್ಲ ನಡೆದದ್ದು ಯೋಗ ಮಾಯೆಯ ಪ್ರಭಾವದಿಂದ. ವಿಂಧ್ಯಾಚಲ ದೇವಿಯ ಅವತಾರ ಶ್ರೀಕೃಷ್ಣನನ್ನು ನಂದನ ಮನೆಯಲ್ಲಿ ಬಿಟ್ಟ ನಂತರ ವಾಸುದೇವನು ಮಗುವಿನೊಂದಿಗೆ ಮಥುರಾ ನಗರದ ಕಂಸಡಿ ಜೈಲಿಗೆ ಶಾಂತವಾಗಿ ಬಂದನು. ನಂತರ ದೇವಕಿ ತನ್ನ ಎಂಟನೇ ಮಗುವಿಗೆ ಜನ್ಮ ನೀಡಿದ್ದಾಳೆಂದು ತಿಳಿದ ನಂತರ ಕಂಸ ಜೈಲಿಗೆ ಬಂದನು. ಅವರು ನವಜಾತ ಶಿಶುವನ್ನು ಕೊಲ್ಲಲು ಬಯಸಿದ್ರು. ಅಷ್ಟರಲ್ಲಿ ಮಗು ಇದ್ದಕ್ಕಿದ್ದಂತೆ ಆಕಾಶವನ್ನ ತಲುಪಿತು. ಅವಳು ತನ್ನ ದೈವಿಕ ರೂಪವನ್ನು ಪ್ರದರ್ಶಿಸಿದಳು ಮತ್ತು ತನ್ನ ಸಾವಿನ ಬಗ್ಗೆ ಕಂಸನಿಗೆ ತಿಳಿಸಿದಳು. ಅದರ ನಂತರ ಅವಳು ವಿಂಧ್ಯಾಚಲ ಪರ್ವತದಲ್ಲಿ ದೇವತೆಯಾಗಿ ಕಾಣಿಸಿಕೊಂಡಳು. ಭಕ್ತರು ಆಕೆಯನ್ನು ವಿಂಧ್ಯಾಚಲ ದೇವಿ ಎಂದು ಪೂಜಿಸುತ್ತಾರೆ.